नमस्कार नहीं नोड़ता टीवी विक्रम विक्रम विशेष कार्यक्रम के स्वागत नानु जेसिल डिसोजा नहीं इल्ली तनक टीवी विक्रम सब्सक्राइब मादे तक्षण सब्सक्राइब मांडी टीवी विक्रम समस्त वीक्षक दीपावली हब्बद हार्दिक शुभाशय उपचुनाव का दिने दिने जास्ती आगता है राज्यदली नडीता क्षेत्र उपचुनाव स्पष्ट चित्रण सिक्ता है नामपत्रवन्न हिंदे पड़ियलु बुधवार कोनेय दिन आगित्तु मूरु क्षेत्रगळल्लि चुनावणेगे स्पर्धे माड्ता इरुव ओट्टु अभ्यर्थिगळ संख्ये एष्टु गोत्ता 83 चन्नपट्टण ओंदे क्षेत्रदल्लि 50 अभ्यर्थिगळु नामपत्रवन्न सल्लिके माडिद्रु अल्लि नेर फैट् इरोदु निखिल कुमार स्वामी मत्तु सिपि योगेश्वर नडुवे ಆದರೆ ಇಬ್ಬರು ಮಹಿಳಾ ಅಭ್ಯರ್ಥಿ ಕೂಡ ಸೇರಿದಂತೆ ಒಟ್ಟು 50 ಮಂದಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇನ್ನು ಶಿಗ್ಗಾವಿಯಲ್ಲಿ ಒಟ್ಟು 26 ಜನ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸಣ್ಣೂರು ಕ್ಷೇತ್ರದಲ್ಲಿ ಕೇವಲ 7 ಮಂದಿ ಮಾತ್ರ ಸ್ಪರ್ಧೆಯಲ್ಲಿದ್ದಾರೆ ಆದರೆ ನಾಮಪತ್ರ ವಾಪಸ್ ತಗೊಳ್ಳೋಕೆ ನೆನ್ನೆ ಕೊನೆಯ ದಿನ ಆಗಿತ್ತು ಈಗ ಪಿಕ್ಚರ್ ಫುಲ್ ಚೇಂಜ್ ಆಗಿದೆ ಚನ್ನಪಟ್ಟಣದಲ್ಲಿ 7 ಮಂದಿ ನಾಮಪತ್ರವನ್ನ ವಾಪಸ್ ತಕೊಂಡಿದ್ದಾರೆ ಹಾಗೆ ಶಿಗ್ಗಾವಿಯಿಂದ 11 ಮತ್ತು ಸಂಡೂರಿನಿಂದ ಒಬ್ಬ ಅಭ್ಯರ್ಥಿ ನಾಮಪತ್ರವನ್ನ ವಾಪಸ್ ತೆಗೆದಿದ್ದಾರೆ ಈಗ 19 ಜನರು ನಾಮಪತ್ರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಇನ್ನು 19 ಅಭ್ಯರ್ಥಿಗಳ ನಾಮಪತ್ರಗಳನ್ನ ಎಲೆಕ್ಷನ್ ಕಮಿಷನ್ ನಿಂದನೇ ರಿಜೆಕ್ಟ್ ಆಗಿದೆ ಹೀಗಾಗಿ ಕೊನೆಯಲ್ಲಿ ಈಗ ಉಳಿದಿರೋದು ಕೇವಲ 45 ಮಂದಿ ಮಾತ್ರ ಸಂಡೂರಿನಲ್ಲಿ ಈಗ ಸ್ಪರ್ಧೆಗೆ ಇರೋದು 6 ಅಭ್ಯರ್ಥಿಗಳು ಅಲ್ಲಿ ನೇರ ಸ್ಪರ್ಧೆ ಇರೋದು ಬಂಗಾರು ಹನುಮಂತು ಮತ್ತು ಅನ್ನಪೂರ್ಣ ಮಧ್ಯೆ ಕಾಂಗ್ರೆಸ್ ಈ ಬಾರಿ ತುಕರಾಮ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಟಿಕೆಟ್ ಕೊಟ್ಟು ಅದೃಷ್ಟವನ್ನ ಪರೀಕ್ಷೆ ಮಾಡುತ್ತಾ ಇದ್ದಾರೆ ಬಿಜೆಪಿ ಬಂಗಾರು ಹನುಮಂತ ಬಗ್ಗೆ ಭಾರಿ ಭರವಸೆಯನ್ನ ಇಟ್ಕೊಂಡಿದೆ ಮಿಕ್ಕಿದ 6 ಅಭ್ಯರ್ಥಿಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸಾಮಾನ್ಯವಾಗಿ ಬಹಳಷ್ಟು ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಚಿಕ್ಕ ಪುಟ್ಟ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಗೆ ನಾಮಪತ್ರ ಸಲ್ಲಿಸೋದು ಯಾಕೆ ಗೊತ್ತಾ ಇದರ ಉತ್ತರ ಬಹಳ ಸಿಂಪಲ್ ಕೆಲವೊಮ್ಮೆ ದೊಡ್ಡ ರಾಜಕೀಯ ಪಕ್ಷಗಳೇ ಮತ ಹೊಡಿಯೋಕೆ ಅಂತ ಈ ಅಡ್ಜಸ್ಟ್ಮೆಂಟ್ ಅನ್ನು ಮಾಡ್ಕೊಳ್ತಾರೆ ಆದರೆ ಬಹಳಷ್ಟು ಕೇಸ್ಗಳಲ್ಲಿ ನಾಮಪತ್ರ ಸಲ್ಲಿಸೋದು ದೊಡ್ಡ ಅಭ್ಯರ್ಥಿಗಳನ್ನ ಮತ್ತು ಮತದಾರರನ್ನ ಕನ್ಫ್ಯೂಸ್ ಮಾಡಕ್ಕೆ ಕೆಲವರಿಗೆ ಚುನಾವಣೆ ಸ್ಪರ್ಧೆ ಮಾಡೋದೇ ಅವ್ಯಾಸ ಆಟದ ತರ ಆಗಿರುತ್ತೆ ಇನ್ನು ಕೆಲವರು ವಾಪಸ್ ತಕೊಳ್ಳಕ್ಕೆ ಒಂದಷ್ಟು ಹಣ ಅಂತ ಡಿಮ್ಯಾಂಡ್ ಮಾಡ್ಕೋಬಹುದು ಸಂಡೂರಿನಲ್ಲಿ ಮಾತ್ರ ಅಲ್ಲ ಶಿಗ್ಗಾವಿಯಲ್ಲೂ ಕೂಡ ಇವಾಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಯುದ್ಧ ಶಿಗ್ಗಾವಿಯಲ್ಲಿ ಕಾದ್ರಿ ಅವರ ಭಿನ್ನಮತ ಮೇಲ್ನೋಟಕ್ಕೆ ಶಮನ ಆಗಿದೆ ಅವರನ್ನ ಕನ್ವಿನ್ಸ್ ಮಾಡಿ ನಾಮಪತ್ರ ವಾಪಸ್ ತಗೊಳ್ಳುವ ಹಾಗೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಆದರೆ ಕಾದ್ರಿ ಅವರಿಂದ ಯಾಸಿರ್ ಪಟಾನ್ ಅವರಿಗೆ ನಿಜವಾದ ಬೆಂಬಲ ಸಿಗುತ್ತಾ ಆ ಬಗ್ಗೆ ಅನುಮಾನ ಇದೆ ಅಲ್ಲಿ ಈ ಕ್ಷಣಕ್ಕೆ ಭರತ್ ಬೊಮ್ಮಾಯಿ ಅವರೇ ಗೆಲುವ ಫೇವರೇಟ್ ಅನ್ನೋ ಹಾಗೆ ಇದ್ದಾರೆ ಮುಸಲ್ಮಾನ ಅಭ್ಯರ್ಥಿ ಕಳೆದ 20 ವರ್ಷಗಳಿಂದ ಅಲ್ಲಿ ಗೆದ್ದಿಲ್ಲ ಮುಸ್ಲಿಂ ವೋಟ್ ಶೇರ್ ಜಾಸ್ತಿ ಆದರೂ ಅಲ್ಲಿ ಇವತ್ತಿಗೂ ಬಿಜೆಪಿಯೇ ಪ್ರಾಬಲ್ಯ ಹೊಂದಿರೋದು ವಿನಯ್ ಕುಲಕರ್ಣಿ ಅವರ ಪತ್ನಿ ಅಥವಾ ಪುತ್ರಿಗೆ ನೀಡುವ ಟಿಕೆಟ್ ಯಾಸಿರ್ ಪಟಾನ್ಗೆ ನೀಡಿರೋದು ಎಲ್ಲರಿಗೂ ಅಚ್ಚರಿ ಸಿದ್ದರಾಮಯ್ಯ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನುವ ಗುಸುಗುಸು ಹಬ್ಬಿರೋದು ಇದೇ ಕಾರಣಕ್ಕೆ ಇನ್ನು ಚನ್ನಪಟ್ಟಣ ಇಲ್ಲಿ ಮಾತ್ರ ಕೊನೆಯ ಗಳಿಗೆ ತನಕ ರಿಸಲ್ಟ್ ಪ್ರಿಡಿಕ್ಟ್ ಮಾಡೋದು ಬಹಳ ಕಷ್ಟ ಇದೆ ವೈಯಕ್ತಿಕ ವರ್ಚಸ್ನಲ್ಲಿ ಯೋಗೇಶ್ವರ್ ಬಹಳ ಮುಂದಿದ್ದಾರೆ ಆದರೆ ಈಗ ಪಕ್ಷಾಂತರ ಮಾಡಿರೋದ್ರಿಂದ ಅವರಿಗೆ ಬ್ಯಾಕ್ ಫೈರ್ ಆಗಬಹುದು ಪುತ್ರಿ ನಿಶಾ ಯೋಗೇಶ್ವರ್ ಅವರು ತಂದೆ ಬಗ್ಗೆ ನೀಡಿರುವ ಸಾರ್ವಜನಿಕ ಹೇಳಿಕೆಗಳು ಕೂಡ ಯೋಗೇಶ್ವರ್ಗೆ ನೆಗೆಟಿವ್ ಆಗುವ ಎಲ್ಲ ಚಾನ್ಸಸ್ ಇದೆ ಮಹಿಳಾ ಮತದಾರರು ಯೋಗೇಶ್ವರ್ ವಿರುದ್ಧ ನಿಲ್ಲುವ ಸಾಧ್ಯತೆ ಕೂಡ ಇದೆ ಇನ್ನು ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರುವ ಹಾಗೆ ಜೆಡಿಎಸ್ ಮತ್ತು ಒಕ್ಕಲಿಗರ ಭದ್ರಕೋಟೆ ಬಿಜೆಪಿ ಕೂಡ ಈಗ ಜೆಡಿಎಸ್ ಜೊತೆ ಇರೋದ್ರಿಂದ ಮೋದಿಯ ಅಭಿಮಾನಿಗಳು ಹಿಂದುತ್ವದ ಅನುಯಾಯಿಗಳು ಒಕ್ಕಲಿಗರು ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಎಲ್ಲರೂ ಸೇರಿ ಜೆಡಿಎಸ್ಗೆ ಓಟ್ ಹಾಕಿದ್ರೆ ಗೆಲ್ಲುವುದು ಕಷ್ಟ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಜನರಿಗೆ ಸಿಂಪತಿ ಕೂಡ ಇರೋದ್ರಿಂದ ಜೆಡಿಎಸ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ದೇವೇಗೌಡರು ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಅದು ಟರ್ನಿಂಗ್ ಪಾಯಿಂಟ್ ಆಗಬಹುದು ಇದು ಡಿಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಯೋಗೇಶ್ವರ್ ಸೋಲಲಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಬಯಸ್ತಾ ಇರಬಹುದು ಅದೇನೇ ಇದ್ರೂ ಚನ್ನಪಟ್ಟಣ ಫಲಿತಾಂಶ ಡಿಸೈಡ್ ಆಗೋದು ಕೊನೆಯ ಸುತ್ತಿನ ಮತ ಎಣಿಕೆ ನಂತರವೇ ಅಂತ ಹೇಳಲಾಗ್ತಾ ಇದೆ ಅಲ್ಲಿವರೆಗೂ ವಿಜಯಲಕ್ಷ್ಮಿ ಈ ಕಡೆಯಿಂದ ಆ ಕಡೆಗೆ
ಆ ಕಡೆಯಿಂದ ಈ ಕಡೆಗೆ ಓಡ್ತಾನೆ ಇರುವ ಲಕ್ಷಣ ಇದೆ. ನವೆಂಬರ್ 13 ಮತದಾನ, ನವೆಂಬರ್ 23 ಫಲಿತಾಂಶ. ಅಂದ್ರೆ ಇನ್ನು ಉಳಿದಿರೋದು 25 ದಿನ ಮಾತ್ರ. ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.